ನಾವೇನ್ ಹೇಳ್ತೀವಿ ಅಂದ್ರೆ, ಒಂದು ಜಂಕ್ಷನ್, ರೈಲ್ವೆ ಸ್ಟೇಷನ್ ಅಲ್ಲಿ ಜಂಕ್ಷನ್ ಅಂತ ಇರುತ್ತೆ. ಕಬ್ಬಿಗಳು ಅತ್ಲ ಕಡೆ ಇತ್ಲ ಕಡೆ ಇದೆಲ್ಲ ಹೋಗ್ತಿರ್ತವೆ. ಒಂದು ಬಾಂಬೆ, ಡೆಲ್ಲಿ, ಕಲ್ಕತ್ತಾ ಎಲ್ಲೋ ಯಾಮಾದ ಪಾಕಿಸ್ತಾನ ಎಲ್ಲ ಹೋಗ್ತಾರೆ. ಆ ತರ ಎಲ್ಲ ಇರುತ್ತೆ ರೈಲ್ ಕಂಬಿ. ಆ ಜಂಕ್ಷನ್ ಅಲ್ಲಿ ನಿಂತವ್ರು ಇರ್ತಾರಲ್ಲ, ಬಹಳ ದೊಡ್ಡ ಕನ್ಫ್ಯೂಷನ್ ಸ್ಟೇಜ್ ಅಲ್ಲಿ ಇರ್ತಾರೆ. ಅದೇ 16-18 ವಯಸ್ಸು. ನಾವೆಲ್ಲ ದಾಟ್ಕೊಂಡ್ಬಂದಿದೀವಿ ಆ ಏಜ್. ತುಂಬಾ ವರ್ಣರಂಜಿತವಾಗಿ ಆಲೋಚನೆ ಮಾಡ್ತೀವಿ ನಾವು. ಸರಿಯಾಗಿ ಮೀಸೆ ಬಂದಿರಲ್ಲ, ಬಟ್ ಇಮ್ಯಾಜಿನೇಷನ್ ಬಹಳ ದೊಡ್ಡದಾಗಿ ಮಾಡ್ತೀವಿ. ನಾನು ಆ ಏಜ್ ಅಲ್ಲಿ ಇದ್ದಾಗ ನಾನು ಹಂಗೆಲ್ಲ ಸುಳ್ಳೆಲ್ಲ ಹೇಳಕ್ಬಲ್ಲ ಸರ್. ನಾನು ಆನೆಸ್ಟ್ ಆಗಿ ಹೇಳ್ತೇನೆ, ನಂಗೆ ಭಾರತೀಯ ತರ ಇರೋರನ್ನ ಮದುವೆ ಆಗ್ಬೇಕು ಅಂತ ಬಹಳ ಇಮ್ಯಾಜಿನೇಷನ್. ಏನಕ್ಕೆ ಅಂದ್ರೆ ಆ ಫಿಲಂ ಆತರ ನೋಡ್ತಿದ್ದೆ ನಾನು. ಆಹಾ, ಮೈಸೂರು ಮಲ್ಲಿಗೆ ಆಡೆಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಮ್ಮ, ಈ ತರ ಅವ್ರು ನಮ್ಮನ್ನು ಮದುವೆ ಆಗ್ಬೇಕು, ಇದೇ ಬರ್ತಾ ಇತ್ತು ನನ್ಗೆ. ಓದನ, ಬರೆಯೋಣ, ಉದ್ಧಾರಾನ, ಏನಿಲ್ಲ. ಏನಕ್ಕೆ ಅಂದ್ರೆ ಸಮಾಜ ದೋಷಗಳಂಗಿತ್ತು. ಒಬ್ಬ ಐಸರಿ ಪೈಲು, ಒಬ್ಬ ಕಾಲೇಜ್ಗೆ ಹೋಗ್ತೀನಿ ಮತ್ತೆ ಎಣ್ಣೆ ಅಂಗಡಿ ಹೋಗಿ ಡೇಟ್ ಆಗ್ಬಿಟ್ರು. ಆಮೇಲೆ ಇನ್ನೊಬ್ಬ ಬಂದು ಸಿಗರೆಟ್ ಎಲ್ಲ ಹೊಡೆಯಲ್ವಾ ನೀನು, ಡಬ್ಬ ನನ್ನ ಮಕ್ಕಳು. ನಮ್ಗೆ ಟ್ರೈನಿಂಗ್ ಕೊಡೋದು, ಸಿಗರೆಟ್ ಹೊಡೆಯೋ ಟ್ರೈನಿಂಗ್ ಕೊಡೋದು, ಎಲ್ಲವೂ ಸದ್ಗುಣಗಳನ್ನ ಕಲಿಸ್ಕೊಟ್ಬಿಟ್ಟು ನಮ್ಮ ತಂದೆಯವರು ನಾನು ನಡ್ಕೊಂಡ್ಬಂದ್ರೆ ಅವ್ರಿಗೆ ಪಾಪ ಒಂದು ಕೊಲೆ ಮಾಡೋ ಶಕ್ತಿ ಇದ್ದಿದ್ರೆ ನನ್ನ 200 ಟೈಮ್ಸ್ ಕೊಲೆ ಮಾಡ್ತಾರೆ. ಚುಚ್ಚು ಚುಚ್ಚು ಎಲ್ಲ ಸಾಯಿಸಿ ಬಿಸಾಕ್ಬಿಟ್ರು. ಅಂತ ಹೀನಾಯವಾದ ವಯಸ್ಸು. ಇನ್ನೂ ಕೆಲವರನ್ನ ನಾನು ನೋಡಿದ್ದೀನಿ, ಇವತ್ತೆಲ್ಲ ರಿಟೈರ್ಡ್ ಆಗಿದ್ದಾರೆ ನನ್ನ ಫ್ರೆಂಡ್ಸ್ಗಳೆಲ್ಲ. ಬಹಳ ಟಾಪ್ ಮೋಸ್ಟ್ ಪೊಸಿಷನ್, ಇಸ್ರೋ ಅಲ್ಲಿ ವರ್ಕ್ ಮಾಡಿದ್ರು, ನಾಸಾನಲ್ಲಿ ವರ್ಕ್ ಮಾಡಿದ್ರು ನನ್ನ ಕ್ಲಾಸ್ಮೇಟ್ಸ್ಗಳು. ನಾನು ಈಗ ಯೋಚನೆ ಮಾಡ್ತೀನಿ, ಯಾಕೆ ಅವನು ನಾಶ ಆಗ್ಬೋದ? ಗಾಚಾರ ತಪ್ಪಿ ನನಗೇನಾದ್ರು ಸಿನಿಮಾ ಹಿಟ್ಟಾಗದೆ ಹೋಗಿದ್ರೆ ಎಂತ ಫುಟ್ಪಾತ್ ಲೈಫ್ ಸಿಕ್ಕಿರೋದು ನನಗೆ. ಆಟೋ ಪಾಟೋ ಓಡಿಸ್ಕೊಂಡು ಹೊಟ್ಟೆ ಗಟ್ಟೆ ಕುಟ್ಕೊಂಡು ಎಲ್ಲ ಇದಾಗಿದೆ. ಏನ್ ಲೈಫ್ ಬಂದ್ಬಿಟ್ಟಿರೋದು. ಯಾವ ದೇವ್ರ ಆಶೀರ್ವಾದವೋ ಈ ಮಗನ ಸಿನಿಮಾ ಒಪ್ತು, ಕೆಲಸ ಕೊಟ್ಟರು. ಒಂದ್ ವೇಳೆ ಇಲ್ಲದೆ ಹೋಗಿದ್ರೆ ಏನ್ ಗತಿ? ಬಹಳ ಕಷ್ಟ ಆಗ್ತಾ ಇತ್ತು. ಅಂದ್ರೆ ಯಾಕೆ ಉದಾಹರಣೆ ಹೇಳ್ತೀರಿ ಅಂದ್ರೆ, ಯಾವುದೇ ಹೇಳಿದ್ರು ಸತ್ಯವಾಗಿ ಹೇಳಬೇಕು, ಮತ್ತೆ ಅದನ್ನ ಹಾಸ್ಯವಾಗಿ ಹೇಳಬೇಕು. ತುಂಬಾ ಸೀರಿಯಸ್ ಆಗಿ ಹೇಳಿದ್ರೆ ಯಾರು ಕೇಳಲ್ಲ ಸರ್ ಈ ಕಾಲದಲ್ಲಿ, ಯಾವ ಕ್ಷೇತ್ರದಲ್ಲೂ ಕೇಳಲ್ಲ, ಕೋಪ ಮಾಡ್ಕೊಂತಾರೆ. ಆಯ್ತಪ್ಪ ನಿಂದ ಆಯ್ತಾ ಅಂತ ಕೇಳಬೇಕು, ಅವ್ರ ಕಣ್ಣನ್ನ ತರಿಸ್ಬೇಕು. ಈ ಚಿತ್ರ ಕೆಲಸ ಮಾಡ್ತೀವಿ. ಆ ಯೂತ್ಫುಲ್ ಡೇಸ್ ಅಲ್ಲಿ ನನ್ನ ಪ್ರಕಾರ ಅವತ್ತೇ ಏನೋ ಬಹಳ ನೆಟ್ಟಿಗಿದ್ರು, ಇವಾಗೆಲ್ಲ ಕೆಟ್ಟವೋ ಎಲ್ಲ ಸುಳ್ಳು ಸರ್. ಅವತ್ತು ಹಂಗೆ ಇದ್ರು, ಇವತ್ತು ಹಂಗೆ ಇದ್ದಾರೆ, ಮುಂದೇನು ಹಂಗೆ ಇರ್ತಾರೆ. ಕಾರಣ ಏನು ಅಂದ್ರೆ ಎಲ್ಲರಿಗೂ ಒಂದ್ರ ಮೇಲೆ ವ್ಯಾಮೋಹ ಇರುತ್ತೆ. ಅನುಭವ ಹೇಗಿರಬಹುದು? ಸಿಕ್ಕಿದ್ರೆ ಹೇಗಿರುತ್ತೋ ಈ ಇಮ್ಯಾಜಿನೇಷನ್ ಸಕ್ಕತ್ ಬಾಕ್ಸ್ ಮಾಡ್ತೇವೆ. ನಾನು ಬಹಳ ಕಡೆ ನೋಡಿದ್ದೀನಿ, ಒಂದೇ ಒಂದು ಬುಕ್ಸ್ ಸೊಂಟಕ್ಕೆ ಇಟ್ಕೊಂಡು ಕಾಲೇಜ್ ಹೋಗ್ತಾರೆ. ಎಲ್ಲಾರು ಬೇಡ, ನಾನು ಎಲ್ಲ ಮಕ್ಕಳು ಬಂಗಾರದ ಓದೋರು ಇದಾರೆ. ಕೆಲವರು ಒಂದೇ ಒಂದು ಪುಸ್ತಕ ಇಟ್ಕೊಂಡು ಹೋಗ್ತಾರೆ, ಅದ್ ಏನ್ ಓದ್ತಾರೆ ಅವ್ರಿಗೆ ಗೊತ್ತು, ಅವ್ರ ಡ್ರೆಸ್ ಸ್ಟೈಲು. ಅಂದ್ರೆ ಈ ಏಜ್ ಅಲ್ಲಿ ಕೆಟ್ಟೋದು ಅಂದ್ರೆ ಸಾವಿರ ಸನ್ಯಾಸಿ ಕೆಟ್ಟೋಗ್ತಾನೆ ಅಂತ ಹೇಳ್ತಾರಲ್ಲ, ಆತರ ಆಗ್ಬಿಡುತ್ತೆ. ಈ ಏಜ್ ನಾನು ನೀವು ಹೇಳ್ದಂಗೆ ನಿಧಾನಕ್ಕೆ ಮಾರ್ಗದರ್ಶನ ಕೊಟ್ಟು ಸ್ವಲ್ಪ ಜಂಕ್ಷನ್ ಅಲ್ಲಿ ನಿಂತು ಅವ್ರಿಗೆ ಹೇಳ್ಬಿಡ್ಬೇಕು, ಅಯ್ಯ ನೋಡಪ್ಪ ಇದು ಪಾಕಿಸ್ತಾನ್ಗೆ ಹೋಗ್ತದೆ, ಇದು ಬಾಂಗ್ಲಾದೇಶ್ಗೆ ಹೋಗ್ತದೆ, ಇಲ್ಲಿ ಹೋದ ಅಂತಂದ್ರೆ ಗೊತ್ತಲ್ಲ, ಇಲ್ಲಿ ಗೊತ್ತಲ್ಲ, ತುಂಬಾ ಚೆನ್ನಾಗಿದೆ ಇದು, ಬಹಳ ಅದ್ಭುತವಾಗಿರುತ್ತೆ, ಪರವಾಗಿಲ್ಲ ಚೆನ್ನಾಗಿ ಸೆಟ್ಲ, ಇಲ್ಲೋದ್ರೆ ಸಖತ್ತ ಮಾಡ್ತೀಯ ಅಲ್ಲಿ, ಬಟ್ ಅದಕ್ಕೆ ವಿದ್ಯೆ ಬೇಕು ನೋಡಿ, ಈ ಕಡೆ ಹೋದ್ರೆ ಇದು ಚೆನ್ನಾಗಿರುತ್ತೆ ಅಂತ ಒಬ್ಬ ಹೇಳೋ ಅಂತ ಒಬ್ಬ ಗುರು ಬೇಕು. ಯಾರು ಅಂತ ಗುರುನ ಪಡಿತಾರೆ ವಯಸ್ಸಲ್ಲಿ, ಅವನಂತ ಅದೃಷ್ಟವಂತ ಈ ಪ್ರಪಂಚದಲ್ಲಿ ಯಾರು ರಕ್ಷಲ್ಲ. ಯಾರು ಅಂತ ಗುರುನ ಪಡಿಲಿಲ್ಲ ಅವನು ಇವತ್ತು ಅವನು ಪಶ್ಚಾತ್ತಾಪ ಪಡಲ್ಲ, ಇವತ್ತು ವಿತಂಡ ಮಾಡ್ತಾರೆ. ಅವ್ರು ಸಾಧಕರು ನೋಡಿದ್ರೆ ಬೈತಾರೆ, ಯಾಕಂದ್ರೆ ಅವ್ರು ಏನಾಗಿರಲ್ಲ ಅದಕ್ಕೆ ಬೈತಾರೆ. ಒಂದು ದಿನ ಪಶ್ಚಾತ್ತಾಪ ಪಡ್ತಾರೆ. ಆ ಏಜು ಬಿಟ್ವೀನ್ 35-40 ಘನಘೋರವಾಗಿತ್ತು. ಯಾಕೆಂದ್ರೆ ಒಂದು ಹೆಣ್ಣು ಅನ್ನೋ ವಸ್ತು ಅದು ಯಾವತ್ತೂ ಕೂಡ ಫೆಸಿಲಿಟೀಸು ಕಂಫರ್ಟ್ ಝೋನು ಇಟ್ಟಾಗ ಮಾತ್ರ ಆ ಕೋಆಪರೇಷನ್ ಬಹಳ ಚೆನ್ನಾಗಿರುತ್ತೆ. ಸಿಕ್ಕಿಲ್ಲ ಅಂದ್ರೆ ಅಂದ್ರೆ ಅಲ್ಲಿ ಏನ್ ಬೇಕು? ವಿದ್ಯೆ ಬೇಕು, ವಿನಯ ಬೇಕು, ಗುಣ ಬೇಕು, ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಡಾಲರ್ಸ್ ಬೇಕು. ಇಷ್ಟೆಲ್ಲವೂ ಇದ್ದಾಗ ಅದ್ಭುತವಾಗಿರುತ್ತೆ. ಆ ಒಂದು ಜೀವನದಲ್ಲಿ ಆಗುವಂತ ಘಟನೆಯನ್ನ ಇತ ತಗೊಂಡಿದ್ದಾರೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್.
ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.